ಕೀರ್ತನೆ 11ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ. ವೀಣಾ ಸಿಸ್ಟರ್ ನೀವು ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಸಿಸ್ಟರ್ ವೀಣಾ ಸಿಸ್ಟರ್ ಆಂಡ್ರೈಸ್ ಮಾಡಿ ಸಿಸ್ಟರ್. ಓಕೆ ಓದಿ. ನೆಕ್ಸ್ಟ್ ಈಗ ತುಂಬಾ ಅಧ್ಯಾಯಗಳು ಕಡಿಮೆ ಇದೆ ಸಿಸ್ಟರ್, 5 ಅಧ್ಯಾಯ ಇದೆ, ವಚನಗಳು ಮಾತ್ರ 6, 7, 8 ಇದೆ. ಸ್ವಲ್ಪ ಈ ವಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಓದ್ಬೇಕಾದ್ರೆ ಕೊಡಿ ಬ್ರದರ್, ಯಾರಿಗೆ ಇಷ್ಟ ಇದೆ. ಓಕೆ ಸಿಸ್ಟರ್. ವೀಣಾ ಸಿಸ್ಟರ್ ನೀವು ಓದಿ ಸಿಸ್ಟರ್. 11ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ. ಆಯ್ತು. ಯಹೋವನ್ನು ಆಶ್ರಯಿಸಿಕೊಂಡಿದ್ದೇನೆ, ನೀವು ದುಷ್ಟರು ಕತ್ತಲಲ್ಲಿ ಯಥಾರ್ಥ ಹೃದಯ ಉಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬೊಗ್ಗಿಸಿ ಅದ ಹೆದೆಗೆ ಬಾಣವನ್ನು ಹೂಡಿದ್ದಾರೆ. ನೋಡಿರಿ, ಪಕ್ಷಿಗಳಂತೆ ನಿಮ್ಮ ಬೆಟ್ಟಗಳಿಗೆ ಓಡಿ ಹೋಗಿರಿ. ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತು ಎಂದು ನನಗೆ ಹೇಳುವುದೇಕೆ? ಯಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಯಹೋವನು ನೀತಿವಂತರನ್ನು ಅನೀತಿವಂತರನ್ನು ಪರೀಕ್ಷಿಸುತ್ತಾನೆ, ಬಲಾತ್ಕಾರಿಗಳನ್ನು ದ್ವೇಷಿಸುತ್ತಾನೆ. ಆತನು ದುಷ್ಟರ ಮೇಲೆ ಪಾಶಗಳನ್ನು ಸುರಿಸಲಿ ಬೆಂಕಿ, ಗಂಧಕ, ಉರಿಗಾಳಿ ಇವುಗಳನ್ನು ಅವರ ಪಾನವಾಗ ಮಾಡಲಿ. ಯಾಕೆಂದರೆ ನೀತಿ ಸ್ವರೂಪನಾದ ಯಹೋವನು ನೀತಿಯನ್ನು ಮೆಚ್ಚುವನಾಗಿದ್ದಾನೆ, ಸಜ್ಜನರು ಆತನ ಸಾನ್ನಿಧ್ಯದಲ್ಲಿ ಇರುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 12ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಕಾರ್ತಿಕ್ ಬ್ರದರ್ ನೀವು ಓದ್ತೀರಾ ಬ್ರದರ್? ಎಸ್ ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೀರ್ತನೆ 12:1. ಯಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗುತ್ತಾರೆ. ಜನರಿಗಳಿಗೆ ನಂಬಿಕೆಯುಳ್ಳವರು ಕಾಣಿಸುವುದೆಲ್ಲ ಇಲ್ಲ. ಪ್ರತಿಯೊಬ್ಬರು ನಡೆಯುವವರೊಡನೆ ಹುಸಿಯನ್ನಾಡುತ್ತಾರೆ. ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ. ಯಹೋವನು ವಂಚನೆಯ ತುಟಿಗಳನ್ನು ಬಡಾಯಿ ನಾಳಿಗೆಯನ್ನು ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ. ಯಹೋವನು ಕುಗ್ಗಿದವರ ಬಾಧೆಯನ್ನು ನೋಡುತ್ತಿದ್ದೇನೆ, ಗತಿಯಿಲ್ಲವರ ನರಳುವಿಕೆಯು ನನಗೆ ಕೇಳಿಸಿತ್ತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳಿದ್ದಾನೆ. ಯಹೋವನ ಮಾತುಗಳು ಯಥಾರ್ಥವಾದುಗಳೇ. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ರೂಪಾಯಿ ಅಲ್ಲವೇ. ಯಹೋವನೇ, ದುಷ್ಟತ್ವಕ್ಕೆ ಆಲಿಕೆ ಬಂದು ಎಲ್ಲೆಲ್ಲೂ ನೀಚರೇ ತುಂಬಿಕೊಂಡಿದ್ದರು, ನೀನು ನಮ್ಮನ್ನು ಅವರಿಂದ ತಪ್ಪಿಸು ಕಾಪಾಡುವಿ, ಸದಾಕಾಲವು ನಮ್ಮನ್ನು ಕಾಯುವಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. 13ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ ರವಿ ಬ್ರದರ್ ಸಾನಾ ಸಿಸ್ಟರ್ ಓದ್ತಾರ ಬ್ರದರ್? ಬ್ರದರ್ ಮಂಜುಳಾ ಓದ್ತಾರ ಬ್ರದರ್. ಸರಿ ಬ್ರದರ್, ಆಯ್ತು. ಯಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ? ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ? ನಾನು ಇನ್ನೆಷ್ಟರವರೆಗೆ ಅಗರೆಲ್ಲ ದುಃಖಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು? ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು?
ಯಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿಯಿಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ನನ್ನ ಶತ್ರುವು ಅವನನ್ನು ಜಯಿಸಿದ್ದೇನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದನೆಂದು ಹಿಗ್ಗಬಾರದು. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯಹೋವನ ಮಹಾ ಉಪಕಾರಕ್ಕಾಗಿ ಆತನಿಗೆ ಹಾಡುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 14ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಹಾ ಬ್ರದರ್ ಓದ್ತೀನಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. 14ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದಿಂದ ದುರ್ಮಾರ್ತಿಗಳೇ ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು, ಏ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತಾನು ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತನವನ್ನು ನಡೆಸುವರೆಲ್ಲರೂ ತಿಳಿಯೋದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿಬಿಡುತ್ತಾರೆ. ಯಹೋವನನ್ನು ನಿರೀಕ್ಷಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಯಹೋವನವರ ಆಶ್ರಯವಲ್ಲವೇ? ಚೋನಿನಿಂದ ಇಸ್ರಾಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಯಹೋವನು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲರು ಹರ್ಷಿಸುವರು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಗಂಟ ಸಾಕು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಕಂಪ್ಲೀಟ್ ಆಯ್ತಲ್ಲ ಸಿಸ್ಟರ್. 7ನೇ ವಚನ 15ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ಸಂಗೀತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. ಯಹೋವನೇ ನಿನ್ನ ಗುಡಾರದಲ್ಲಿ ಏಳು ಕೊಟ್ಟಿರುವುದಕ್ಕೆ ಯೋಗ್ಯನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನನ್ನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳುವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವನು, ಯಾರನ್ನು ನಿಂದಿಸಿದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ಹೇಳದವನು ಅವನು ಚಾಡಿಯನ್ನು ಹೇಳದವನು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರನ್ನು ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸಿದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು. ಯಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೊಡುವನು, ನಿರಪರಾಧಿಯ ಕೇಡಿಗಾಗಿ ಲಂಚ ಬಡ್ಡಿ ಕೇಳದವನು. ಸಾರಿ ಬ್ರದರ್. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯು ಕೇಡಿಗಾಗಿ ಲಂಚ ತೆಗೆದುಕೊಳ್ಳುವವನು ಆಗಿರಬೇಕು. ಅದೇ ಅದು ನಾವು ಮತ್ತೆ ದೇವರಿಗೆ ಮತ್ತೆ ಸಾಲಕ್ಕೆ ಬಡ್ಡಿ ಕೇಳುವವನು ಅಂತ ದೇವರು ಅನ್ನಂಗ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಹೇಳಿದಷ್ಟು ನೀನಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ತನಕ ವಚನವನ್ನ ಕೇಳಿದಿರಿ ಮತ್ತು ವಚನವನ್ನ ಓದಿದಕ್ಕೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದೇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾವು ವಂದನೆಯನ್ನ ಸಲ್ಲಿಸುತ್ತೇವೆ.